ನಮಸ್ಕಾರ, ನಾನು ಶುಭ. ಇವಾಗ ತುಂಬಾ ಚಳಿ, ಬೆಳಗ್ಗೆ ಎದ್ದೇಳಿ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಅನ್ಕೊತೀವಿ. ಇವತ್ತು ಈಸಿ ಟ್ರಿಕ್ಸ್ ತಂದಿದ್ದೀನಿ. ಈ ಟ್ರಿಕ್ಸಿಂದ ನೀವು ಎಷ್ಟೇ ಪಾತ್ರೆಗಳಿದ್ರೂ ನಿಮಿಷದಲ್ಲಿ ತೊಳಿಬೋದು. ಬನ್ನಿ ನೋಡೋಣ. ನೋಡಿ, ವಾಟರ್ ಬಾಟಲ್ಸು, ವಾಟರ್ ಬಾಟಲ್ಸು ಅಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ ಮಕ್ಕಳಿಗೆಲ್ಲ ನೀರು ಕಳ್ಸೋಕ್ಕೆ. ಏನು ಮಾಡಬೇಕಂದ್ರೆ, ವೀಕ್ಲಿ ಒನ್ ಟೈಮು ಅದರೊಳಗಡೆ ಸ್ವಲ್ಪ ಬಿಸಿ ನೀರು ಸೇರಿಸ್ಬೇಕು. ಎರಡು ಬಾಟಲ್ಸು, ಎಷ್ಟು ಬಾಟಲ್ ಇದ್ದರೆ ಅಷ್ಟು ಬಾಟಲ್ ಒಳಗೆ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ, ಅಂದರೆ ಈ ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ ಅದೇ ಸೋಡಾನೇ ಒಂದು ಸ್ವಲ್ಪ ಸೇರಿಸ್ಬಿಡಿ. ಎರಡು ಬಾಟಲ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬಿಡಿ. ಮತ್ತು ನೀವು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಮೆಣಸಿನ್ಕಾಯಿ ತಂದಾಗ ನಾವೇನು ಮಾಡ್ತೀವಿ, ಫ್ರಿಜ್ಜಲ್ಲಿ ಎಲ್ಲ ಇಡಬೇಕಂದ್ರೆ ಆ ಹಿಂದ್ಗಡೆ ಡೆಂಟಲ್ಲಿ ಇರುತ್ತಲ್ಲ ತೋಟ, ಅದನ್ನು ನಾವು ತೆಗೆದು ಬಿಡ್ತೀವಿ. ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಬಿಸಾಕ್ಬಿಡ್ತೀವಿ. ಆದರೆ ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ, ಅದನ್ನು ನೀರೊಳಗಡೆಗೆ ಹಾಕ್ಬಿಟ್ಟು ಆ ನೀರನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ಆ ನೀರನ್ನು ಈ ತೋಟ ನೆನೆಸಿರ್ತೀರಲ್ಲ ಆ ನೀರನ್ನು ನಿಮ್ಮ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಬೇಕು. ಈ ಚಳಿಗಂತೂ ತುಂಬಾ ಒಳ್ಳೆಯದು, ಈ ಫಂಗಸ್ ಎಲ್ಲ ಆಗದಿರೋ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಗಿಡಗಳನ್ನು. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸು. ಹೆಂಗೂ ನೀವು ಆ ಹಿಂದ್ಗಡೆ ತೋಟ ಬಿಸಾಕ್ತಿರಲ್ಲ ಅದ್ರ ಬದಲು ಈ ಥರ ಮಾಡಿ ನೋಡಿ. ಎಕ್ಸ್ಪೈರಿ ಟ್ಯಾಬ್ಲೆಟು ನಾವು ಬಿಸಾಕ್ಬಿಡ್ತೀವಿ. ಎಕ್ಸ್ಪೈರಿ ಟ್ಯಾಬ್ಲೆಟ್ ಬಿಸಾಕೋ ಬದಲು ಒಂದು ಕಡೆ ಇಡಬೇಕು. ಮತ್ತು ಈ ಥರ ಒಂದೆರಡು ಟ್ಯಾಬ್ಲೆಟ್ ತಗೊಂಡು ಪುಡಿ ಮಾಡಿ 1 ಲೀಟರ್ ನೀರಿಗೆ ಒಂದೆರಡು ಟ್ಯಾಬ್ಲೆಟ್ ಸೇರಿಸ್ಬಿಡ್ಬೇಕು. ಯಾವುದೇ ಟ್ಯಾಬ್ಲೆಟ್ ಆಗಲಿ, ಟ್ಯೂಬ್ ಬರುತ್ತಲ್ಲ ಅದಾದರೆ ಓಪನ್ ಮಾಡಿಬಿಟ್ಟು ಅದ್ರ ಒಳಗಡೆ ಇರುತ್ತಲ್ಲ ಅದನ್ನು ಸೇರಿಸ್ಬೇಕು ಒಂದೆರಡು ಟ್ಯಾಬ್ಲೆಟ್ದು. ನಾನು ಟ್ಯಾಬ್ಲೆಟೇ ಪುಡಿ ಮಾಡಿ ಸೇರಿಸಿದ್ದೀನಿ. ಓವರ್ ನೈಟ್ ಬಿಟ್ಟಿದ್ದೆ, ಮಾರ್ನಿಂಗು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಯಾವುದನ್ನ ವೇಸ್ಟ್ ಬಾಟೆಲ್ ಒಳಗಡೆ ಸೇರಿಸ್ಬೋದು. ನಮ್ಮ ಹತ್ರ ಸ್ಪ್ರೇ ಬಾಟೆಲ್ಲೇ ಇದೆ ಅಂದರೆ ಅದರಲ್ಲೇ ಸೇರಿಸಿ. ನನ್ನ ಹತ್ರ ಸ್ಪ್ರೇ ಬಾಟೆಲ್ ಇಲ್ಲ, ನಾನು ಈ ಥರ ಬಾಟೆಲ್ಗೆ ನೋಡಿ ಮುಚ್ಚಲಕ್ಕೆ ಹೋಲ್ಸ್ ಮಾಡಿದ್ದೀನಿ. ಈ ಥರ ಗಿಡಗಳು ನೋಡಿರ್ತೀರಿ ಚಳಿಗೆ, ಈ ಥರ ವೈಟ್ ವೈಟ್ಗೆ ಆಗಿಬಿಟ್ಟಿರುತ್ತೆ ಎಲ್ಲ, ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗಿಬಿಟ್ಟಿರುತ್ತೆ. ನೀವೇನು ಮಾಡಬೇಕಂದ್ರೆ, ನೀವು ಮಣ್ಣಿಗೆ ಇವಾಗ ನಾವು ಓವರ್ ನೈಟ್ ನೆನೆಸಿರ್ತೀವಲ್ಲ ಆ ನೀರನ್ನು ಸೇರಿಸ್ಬೇಕು. ಆದರೆ ಮಣ್ಣಿಗೆ ಸೇರಿಸುವಾಗ ಕೂಡ ಮಣ್ಣು ತುಂಬ ಡ್ರೈ ಆಗಿರಬೇಕು, ತೇವ ಇರಬಾರ್ದು, ಅದು ನೋಡಿಕೊಂಡೇ ಸೇರಿಸ್ಬೇಕು. ಮತ್ತು ಗಿಡಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡಬೇಕು ಚೆನ್ನಾಗಿ, ಒಂದು ಸ್ವಲ್ಪನೂ ಗ್ಯಾಪ್ ಬಿಡ್ದಿರಾ. ವೀಕ್ಲಿ ಒನ್ ಟೈಮ್ ಹಿಂಗೆ ಮಾಡ್ಕೋಬೇಕು. ಅಂದರೆ ನೀವು ಇದನ್ನು ಆದಷ್ಟು ಸಂಜೆ ಟೈಮ್ ಮಾಡಬೇಕು, ಮತ್ತು ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಇದು ಒಂದು ಸತಿ ಸ್ಪ್ರೇ ಮಾಡಿದಿರಂದರೆ ಓವರ್ ನೈಟು ಬಿಟ್ಬಿಡಬೇಕು. ಮತ್ತು ಮಾರ್ನಿಂಗೆ ನೀವು ಅಕಸ್ಮಾತ್ ತೇವ ಇಲ್ಲ ಅಂದರೆ ಮಾತ್ರ ನೀರು ಸೇರಿಸಿ, ತೇವ ಇದ್ದರೆ ನೀರು ಹಾಕೋಕ್ಕೆ ಹೋಗಬೇಡಿ ಗಿಡಕ್ಕೆ. ನೋಡಿ, ನಮಗೆ ಚಳಿಗಾಲ ಎಂತೂ ಪಾತ್ರೆ ತೊಳೆಯೋದೇ ಹೆಂಗಸ್ರಿಗೆ ದೊಡ್ಡ ಕೆಲಸ ಅನ್ಕೊತೀವಿ. ಯಾಕಂದರೆ ಸಿಂಟೆಕ್ಸ್ ನೀರು ಕೂಡ ಐಸಲ್ಲಿ ಬಂದಂಗೆ ಬರುತ್ತೆ, ಕೈ ಜೋಮ್ ಹಿಡಿದ್ಬಿಡುತ್ತಂಗೆ ಇದ್ದುಬಿಡುತ್ತಲ್ಲ. ನೀವು ಮೊದಲು ಪಾತ್ರೆ ತೊಳೆಯೋ ಫಸ್ಟು ಸ್ವಲ್ಪ ಬಿಸಿ ನೀರು ಎಲ್ಲ ಪಾತ್ರೆಗೂ ಸೇರಿಸ್ಬೇಕು. ನಾನು ಹಂಡಾದಲ್ಲಿ ಬಿಸಿ ಮಾಡಿದ್ದೆ, ಅದೇ ನೀರೇ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಗೀಝರ್ ಎಲ್ಲ ಇದ್ದರೆ ಅದರದೇ ನೀರು ಇರುತ್ತಲ್ಲ, ಬಿಸಿ ಬಿಸಿ ನೀರೇ ಹಾಕ್ಕೋಬೇಕು. ಒಂದು ಪಾತ್ರೆನೂ ಬಿಡಬೇಡಿ, ನೀಟಾಗಿ ನೋಡಿ ಎಲ್ಲ ಪಾತ್ರೆಯಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ಕೊಳ್ಳಿ. ಪಾತ್ರೆಯಲ್ಲಿರೋ ಅಂಟೆಲ್ಲ ನೀಟಾಗಿ ಒಟ್ಟೋಗುತ್ತೆ, ಬೇಗ ವಾಶ್ ಮಾಡ್ಕೋಬೋದು. ಈ ಥರ ಪಾಲಿಥೀನ್ ಕವರು ಇವಾಗ ಬರ್ತಾ ಇಲ್ಲ, ಫಸ್ಟ್ ಕೊಡ್ತಾ ಇದ್ರಲ್ಲ ಆ ಥರ ಕವರ್ಸ್ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಅದನ್ನು ಹಾಕ್ಕೋಬಿಡಿ ನಿಮ್ಮ ಕೈಗಳಿಗೆ. ಇಲ್ಲ ನಮ್ಮ ಮನೇಲಿ ಗ್ಲೌಸ್ ಇದೆ ಅನ್ನೋರು ಗ್ಲೌಸ್ ಬೇಕಾದರೆ ಹಾಕ್ಕೋಬೋದು, ಆದರೆ ಎಲ್ಲರ ಮನೇಲಿ ಗ್ಲೌಸಸ್ ಇರಲ್ಲ ಅಲ್ಲ, ನಮ್ಮ ಮನೇಲೆಲ್ಲ ಇಲ್ಲ. ನಾನು ಈ ಥರ ಕವರ್ಸೇ ಯೂಸ್ ಮಾಡ್ತೀನಿ. ಮಾರ್ನಿಂಗು ತುಂಬ ಚಳಿ ಜಾಸ್ತಿ ಇದೆ, ಪಾತ್ರೆ ಉಜ್ಜಕ್ಕೆ ಆಗ್ತಾ ಇಲ್ಲ ಥಂಡಿಗೆ ಅಂದಾಗ ಈ ಥರ ಕೈ ಗ್ಲೌಸ್ ಹಾಕ್ಕೋಬಿಟ್ಟಿದ್ದೀನಿ ಅಂದರೆ ನಿಮಗೆ ಥಂಡಿ ಆಗೋದು ಗೊತ್ತಾಗಲ್ಲ. ಎಲ್ಲ ಪಾತ್ರೆನೂ ತುಂಬ ಬೇಗನೂ ಬಿಡುತ್ತೆ. ಅಂದರೆ ನಾವು ಬಿಸಿನೀರು ಹಾಕಿರ್ತೀವಲ್ಲ ಅಂಟೆಲ್ಲ ಬಿಟ್ಬಿಟ್ಟಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಬೇಗ ವಾಶ್ ಮಾಡ್ತಾ ಇದ್ದೀನಿ ಅಂತ. ಸಿಂಟೆಕ್ಸ್ ನೀರು ಎಷ್ಟೇ ತಣ್ಣಗೆ ಬಂದರೂ ಕೈಗೆ ನಾವು ಕವರ್ಸ್ ಅಂದರೆ ಈ ಪಾಲಿಥೀನ್ ಕವರ್ ಹಾಕ್ಕೊಂಡಿರ್ತೀವಲ್ಲ ಏನು ತಣ್ಣಗೂ ಅನಿಸಲ್ಲ, ಬೇಗ ಬೇಗನೆ ವಾಶ್ ಮಾಡಿಬಿಡ್ಬೋದು. ನೋಡಿ ತುಂಬ ಥಂಡಿ ಇದೆ ಇವತ್ತು, ಎಲ್ಲ ಪಾತ್ರೆಗಳು ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ನೀವು ಇದು ಸಿಂಕ್ ಇದ್ದು ಅದರಲ್ಲಿ ಬೇಕಾದರೆ ವಾಶ್ ಮಾಡ್ಕೊತೀರಂತಂದರೆ ಈ ಥರ ಕವರ್ ಹಾಕ್ಕೊಂಡೆ ಮಾಡ್ಕೋಬೋದು. ನೋಡಿ ಒಂದು ಟಬ್ಬು ತುಂಬ ಪಾತ್ರೆ ಇತ್ತು, ನೀವೇ ನೋಡಿದ್ರಲ್ಲ, ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟೆ. ನೀಟಾಗಿ ವಾಶ್ ಮಾಡ್ಕೋಬಿಟ್ಟು ಮತ್ತೆ ನೋಡಿ ಕವರ್ ತೆಗೆದು ತೋರಿಸ್ತೀನಿ. ನನ್ನ ಕೈ ಡ್ರೈ ಆಗೇ ಇದೆ, ಏನು ತೇವ ಆದಂಗಿಲ್ಲ, ಕವರ್ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಏನು ತಣ್ಣಗೂ ಅನಿಸ್ತಾ ಇಲ್ಲ. ಖಂಡಿತ ಟ್ರೈ ಮಾಡಿ, ನಮಗೆ ತುಂಬ ಥಂಡಿ ಆಗುತ್ತೆ ಮಾರ್ನಿಂಗ್ ಪಾತ್ರೆ ತೊಳೆಯೋಕ್ಕೆ, ಕೈಯೆಲ್ಲ ಜೋಮ್ ಬರುತ್ತೆ ಅನ್ನೋರು. ನೋಡಿ ಎಷ್ಟು ಪಾತ್ರೆ ಉಜ್ಜಿ ಎರಡು ಟಬ್ ಆಗಿದೆ, ಫುಲ್ ವಾಶ್ ಮಾಡ್ಕೋಬಿಟ್ಟಿದ್ದೀನಿ ಪಾತ್ರೆಗಳು, ಏನು ತಣ್ಣಗೇನು ಅನಿಸ್ತಾ ಇಲ್ಲ ಕೈ. ಖಂಡಿತ ಟ್ರೈ ಮಾಡಿ. ಈ ಚಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಪ್ರತಿಯೊಬ್ಬರಿಗೂ ನೆಗಡಿ ಕೆಮ್ಮು ಹಂಗಿರುತ್ತಲ್ಲ, ನಾವು ಆಚೆಯಿಂದ ಮೆಡಿಸಿನ್ ತಂದು ನುಂಗ್ತೀವಿ, ಆದರೆ ಅದ್ರ ಬದಲು ಮನೆಯಲ್ಲೇ ನಾವು ಮನೆ ಮದ್ದು ಮಾಡ್ಕೋಬೋದು. ನೋಡಿ ಒಂದು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಅಂದರೆ ಒಂದು ಮೆಜರ್ಮೆಂಟ್ ತಗೊಳ್ಳಿ, ಒಂದು ಗ್ಲಾಸು ಒಂದು ಕಪ್ಪಷ್ಟು ನೀರು, ಒಂದು ಸ್ಪೂನಷ್ಟು ಅಜ್ವಾಯಿನ್ ಪುಡಿ. ಅಜ್ವಾಯಿನ್ ಅಂದರೆ ಹೋಮ್ ಕಾಳು, ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕಾದರೆ ತರ್ತರಿಯಾಗಿ ಕುಟ್ಟುಬಿಟ್ಟು ಬೇಕಾದರೆ ಸ್ವಲ್ಪ ಒಂದು ಸ್ಪೂನಷ್ಟು ಸೇರಿಸಿ.
ನೋಡಿ, ಒಂದು ಸ್ವಲ್ಪ ಬೆಲ್ಲ, ಸಕ್ಕರೆ ಸೇರಿಸ್ಬಾರ್ದು, ಇದಕ್ಕೆ ಬೆಲ್ಲನೇ ಸೇರಿಸ್ಬೇಕು, ಆವಾಗಲೇ ಒಳ್ಳೆ ರಿಸಲ್ಟ್ ಬರೋದು. ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಒಂದೇ ಒಂದು ಪಿಂಚಷ್ಟು ಉಪ್ಪು ಸೇರಿಸಿ, ಒಂದು ಪಿಂಚು ತೋರಿಸ್ತೀನಿ ನೋಡಿ, ಒಂದಷ್ಟು ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಸೋದಿಸ್ಬಿಟ್ಟು ಮಕ್ಕಳು ದೊಡ್ಡವರು ಎಲ್ಲ ಕುಡಿಬೋದು ಇದನ್ನು. ಕಫ, ನೆಗಡಿ, ಕೆಮ್ಮು ಎಲ್ಲ ನೈಟ್ ಹೊತ್ತು ಕುಡಿದು ಮಲಗಿದ್ರೆ ಅಂತೂ ಒಳ್ಳೆ ರಿಸಲ್ಟ್ ಬರುತ್ತೆ. ಖಂಡಿತ ಟ್ರೈ ಮಾಡಿ ಈ ಕಷಾಯ. ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.